ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಅಂದರೆ ಚಂಡಮಾರುತದ ಮೋಡದಂತೆ ನೀಲಿಯಾಗಿರುವ ಸೂರ್ಯನ ಮಗ ಮತ್ತು ಸಾವಿನ ಸಹೋದರ ಸೂರ್ಯನ ಮೇಲೂ ತನ್ನ ನೆರಳನ್ನು ಹಾಕಬಲ್ಲ ಶನೇಶ್ಚರನಿಗೆ ನಾನು ನಮಸ್ಕರಿಸುತ್ತೇನೆ. ಭಾರತದಲ್ಲಿ ಸಾಮಾನ್ಯ ಜನರಿಗೆ ಶನಿಯ ಹೆಸರೇ ಆಳವಾದ ಭಯ ಮತ್ತು ಆತಂಕವನ್ನು ತರುತ್ತದೆ. ಜನರು ಶನಿಗ್ರಹವನ್ನು ತೊಂದರೆ ಕೊಡುವ ಗ್ರಹವೆಂದು ಪರಿಗಣಿಸುತ್ತಾರೆ. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಗ್ರಹವನ್ನು ಕ್ರೂರ ಗ್ರಹವೆಂದು ಪರಿಗಣಿಸಿರಬಹುದು, ಆದರೆ ಇದರೊಂದಿಗೆ ಇದನ್ನು ನ್ಯಾಯದ ದೇವರು ಎಂದು ಕೂಡ ಕರೆಯುತ್ತಾರೆ. ವ್ಯಕ್ತಿಯ ಕೆಲಸಗಳಿಗನುಸಾರವಾಗಿ ಅವನ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯ ಸ್ಥಾನ ಯಾವುದು, ಶನಿಗ್ರಹದ ಖಗೋಳ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ, ಬನ್ನಿ. ಜ್ಯೋತಿಷ್ಯದಲ್ಲಿ ಶನಿಗ್ರಹವು ಕಠಿಣ ಪರಿಶ್ರಮ ಮತ್ತು ಶಿಸ್ತು ಮತ್ತು ಕತ್ತಲೆ ಗ್ರಹ ಎಂದು ಕರೆಯಲಾಗುತ್ತದೆ. ಶುಭಗ್ರಹಗಳಲ್ಲಿ ಶುಭನೇ ಶನಿ. ಶನಿಯು ಕರ್ಮಾಧಿಪತಿಯಾಗಿ ಛಾಯಾಸುತನಾದ ಶನೇಶ್ವರ ಹಲವು ಸಂಗತಿಗಳಿಂದ ಗಮನ ಸೆಳೆಯುತ್ತಾನೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನೇಶ್ವರನ ಪಾತ್ರ ಅದ್ವಿತೀಯ. ಆತ ಯಮಧರ್ಮನಂತೆ ನ್ಯಾಯೋಚಿತ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆ. ಅವರವರ ಕರ್ಮಕ್ಕೆ ಪಾಪಕೃತ್ಯಕ್ಕೆ ಅನುಸಾರವಾಗಿ ಶಿಕ್ಷಿಸುತ್ತಾನೆ. ಯೋಗ್ಯ ಶಿಕ್ಷಕನಂತೆ ದಾರಿ ತಪ್ಪಿದವರನ್ನು ತಿದ್ದಿ ಸರಿದಾರಿಗೆ ತರುತ್ತಾನೆ. ಶನಿಯು ವಯಸ್ಸು ಮತ್ತು ಮರಣವನ್ನು ಸಹ ನಿಯಂತ್ರಿಸುತ್ತಾನೆ. ಈ ಗ್ರಹದೊಂದಿಗೆ ಅಂಟಿಕೊಂಡಿರುವ ಆತಂಕಗಳು ಏನೇ ಇರಲಿ ಭಯಪಡುವ ಗ್ರಹವಲ್ಲ. ಶನಿಯು ತಿಳಿಸುವ ಮೂಲ ತತ್ವವೇನೆಂದರೆ ಜೀವನದಲ್ಲಿನ ಎಲ್ಲ ತೊಂದರೆಗಳನ್ನು ಜಯಿಸುವುದರ ಜೊತೆಗೆ ಹೆಚ್ಚು ಪ್ರಬುದ್ಧ ಮಾನವರಾಗಿ ಮೇಲೆ ಏರುವುದು. ಶನಿಯು ವ್ಯಕ್ತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಯಶಸ್ಸನ್ನು ನೀಡುತ್ತಾನೆ. 27 ನಕ್ಷತ್ರಗಳಲ್ಲಿ ಪುಷ್ಯ, ಅನುರಾಧ, ಉತ್ತರ ಭಾದ್ರಪದ ನಕ್ಷತ್ರದ 3 ನಕ್ಷತ್ರ ಪುಂಜಗಳಿಗೆ ಶನಿಯು ಅಧಿಪತಿಯಾಗಿರುತ್ತಾನೆ. ಹಾಗೆಯೇ ಶನಿಯು ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಸಹ ಹೌದು. ಇನ್ನು ತುಲಾರಾಶಿಯಲ್ಲಿ ಉಚ್ಚವಾಗಿರುತ್ತಾನೆ ಮತ್ತು ಮೇಷರಾಶಿಯಲ್ಲಿ ನೀಚವಾಗಿರುತ್ತಾನೆ. ಬುಧ, ಶುಕ್ರ, ರಾಹು ಮತ್ತು ಕೇತು ಅವನ ಸ್ನೇಹಿತರಾಗಿದ್ದರೆ ಸೂರ್ಯ, ಚಂದ್ರ, ಮಂಗಳನ್ನು ಅವನ ಶತ್ರುಗಳೆಂದು ಪರಿಗಣಿಸಲಾಗಿದೆ. ಗುರುವು ಶನಿಗೆ ತಟಸ್ಥವಾಗಿರುತ್ತಾನೆ. ನಂಬಿಕೆ ಪ್ರಕಾರ ಶನಿಯ ಅಣ್ಣ ಸಾವರ್ಣೀಮನು, ತಂಗಿ ತಪತಿ. ಶನಿಯು ಸೂರ್ಯ ಮತ್ತು ಛಾಯಾ ಇವರ ಮಗ. ಆದ್ದರಿಂದ ಶನಿಯನ್ನು ಛಾಯಾಪುತ್ರ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಶನಿದೇವನು ಸೂರ್ಯನನ್ನು ವಿರೋಧಿಸುತ್ತಾನೆ. ಇದರ ಪರಿಣಾಮ ಮಾನವ ಜೀವನದ ಮೇಲೂ ಕಂಡುಬರುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಜನೆಯನ್ನು ಮಂಗಳಕರವೆಂದು ಪರಿಗಣಿಸುವುದಿಲ್ಲ. ಶನಿಯು ನ್ಯಾಯದ ದೇವರು ಎಂದು ಸ್ವತಃ ಶಿವನೇ ಶನಿಗೆ ಬಿರುದನ್ನು ಕೊಟ್ಟಿದ್ದಾನೆ. ಶನಿ ಹಾಗೂ ಚಂದ್ರನ ಸಂಯೋಗದಿಂದ ವಿಷಯೋಗ ಉಂಟಾಗುತ್ತದೆ. ಅತ್ಯಂತ ಅನುಕೂಲಕರ ಸಂಯೋಗವೆಂದರೆ ಶನಿ ಹಾಗೂ ಗುರು. ಅದಕ್ಕೆ ಬ್ರಹ್ಮಯೋಗ ಎಂದು ಕರೆಯುತ್ತಾರೆ. ಇದು ಆ ರಾಶಿಯವರಿಗೆ ಅಪಾರ ಜ್ಞಾನ ಮತ್ತು ನ್ಯಾಯದ ಪ್ರಜ್ಞೆಯನ್ನು ನೀಡುತ್ತದೆ. ಹಾಗೆ ಅತ್ಯಂತ ಮಂಗಳಕರ ಸಂಯೋಗಗಳಲ್ಲಿ ಒಂದಾಗಿದೆ. ಶನಿಗ್ರಹವು ರಾಹುವಿನೊಂದಿಗೆ ಸಂಯೋಗದಲ್ಲಿದ್ದರೆ ಅದು ಶನಿ ರಾಹು ಶ್ರಪಿತ ದೋಷ ಎಂದು ಕರೆಯಲ್ಪಡುವ ಯೋಗವನ್ನು ರೂಪಿಸುತ್ತದೆ. ಆದರೆ ಈ ಎಲ್ಲ ಯೋಗಗಳನ್ನು ನಿರ್ಧರಿಸುವ ಮೊದಲು ಈ ಸಂಯೋಗ ಯಾವ ಮನೆಯಲ್ಲಿ ಆಗಿದೆ, ಹಾಗೆಯೇ ಇತರ ಗ್ರಹಗಳ ಸ್ಥಾನಗಳನ್ನು ನೋಡಬೇಕಾಗುತ್ತದೆ. ಶನಿದೇವನು ಕಪ್ಪು ಮೈಬಣ್ಣದ ನೀಲಿ ಅಥವಾ ಕಪ್ಪು ನಿಲುವಂಗಿಯನ್ನು ಧರಿಸಿರುವ ದೇವತೆ ಎಂದು ಪರಿಗಣಿಸಲಾಗಿದೆ. ರಣಹದ್ದು ಅಥವಾ 8 ಕುದುರೆಗಳು ಎಳೆಯುವ ಕಬ್ಬಿಣದ ರಥದ ಮೇಲೆ ಸವಾರಿ ಮಾಡುತ್ತಾನೆ. ಅವನು ಬಿಲ್ಲು, ಬಾಣ, ಕೊಡಲಿ ಮತ್ತು ತ್ರಿಶೂಲವನ್ನು ಹಿಡಿದಿದ್ದಾನೆ. ವಾಹನ ರಣಹದ್ದು. ಕೆಲವು ಕಡೆ ಕಾಗೆಯ ಮೇಲೆ ಸವಾರಿ ಮಾಡುವುದನ್ನು ಸಹ ಕಾಣಬಹುದು. ಈತನನ್ನು ಗುಳಿಕ ಮತ್ತು ಮಾಂದಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇತರ ಗ್ರಹಗಳಿಗೆ ಹೋಲಿಸಿದರೆ ಶನಿಯ ಚಲನೆ ನಿಧಾನವಾಗಿರುತ್ತದೆ. ಈ ಕಾರಣದಿಂದ ಅವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು 2.5 ವರ್ಷಗಳನ್ನು ತೆಗೆದುಕೊಳ್ಳುತ್ತಾನೆ. ಈ ಸಮಯವನ್ನು ವೈದಿಕ ಜ್ಯೋತಿಷ್ಯದಲ್ಲಿ ದೈಯ ಎಂದು ಕರೆಯಲಾಗುತ್ತದೆ. ಶನಿಯು ಕರ್ಮಕಾರಕ ಗ್ರಹ. ಈತನ ಪತ್ನಿ ಜ್ಯೇಷ್ಠಾದೇವಿಯಾಗಿದ್ದು ಈಕೆ ಚಿತ್ರರಥನ ಮಗಳು.
ಒಂದು ಸಲ ಈಕೆ ಪುತ್ರಾಕಾಂಕ್ಷಿಗಾಗಿ ಶನಿದೇವರ ಬಳಿಗೆ ಬರಲು ಧ್ಯಾನಾಸಕ್ತನಾಗಿ ಕುಳಿತಿದ್ದ ಶನಿಯನ್ನು ಕಂಡು ಬೇಸರಗೊಂಡು, ಭವಿಷ್ಯದಲ್ಲಿ ನಿನ್ನ ದೃಷ್ಟಿ ಕೆಳಮುಖವಾಗಿರಲಿ, ನಿನ್ನ ದೃಷ್ಟಿಯಿಂದ ನಾನಾ ಬಗೆಯ ತೊಂದರೆಗಳುಂಟಾಗಲಿ ಎಂದು ಶಾಪವನ್ನಿಟ್ಟಳು. ಪತ್ನಿಯ ಕೋಪದ ಶಾಪವೇ ಶನಿಯ ದೃಷ್ಟಿಯಿಂದಂಟಾಗುವ ಪರಿಣಾಮಗಳಿಗೆ ಕಾರಣವಾಯಿತು. ಶನಿಯು ಮನಸ್ಸನ್ನು ಚಂಚಲಗೊಳಿಸುತ್ತಾನೆ, ಆದರೆ ಧೃತಿಗೆಡದೆ ಯಾರು ಮುನ್ನುಗ್ಗುತ್ತಾರೋ ಅಂತಹವರನ್ನು ಮುನ್ನಡೆಸುತ್ತಾನೆ. ರಘುಕುಲ ತಿಲಕ ಶ್ರೀರಾಮಚಂದ್ರನನ್ನು 14 ವರ್ಷ ಬೆಂಬಿಡದೆ ಕಾಡಿದರೂ ಶ್ರೀರಾಮನು ಧೃತಿಗೆಡದೆ ರಕ್ಕಸ ಕುಲವನ್ನು ನಾಶ ಮಾಡಿ ಲೋಕೋದ್ಧಾರ ಮಾಡಿದ. ಎದುಕುಲ ತಿಲಕ ಶ್ರೀಕೃಷ್ಣನಿಗೆ ಕಳ್ಳತನದ ಆರೋಪ ಹೊರಿಸಿ ಶಮಂತಕಮಣಿಯನ್ನು ಪುನಃ ತಂದುಕೊಡಿಸಿದ. ಭರತಕುಲದ ಸತ್ಯಹರಿಶ್ಚಂದ್ರ ಸತ್ಯಕ್ಕಾಗಿ ರಾಜ್ಯಭೋಗಾದಿಗಳನ್ನು ತ್ಯಜಿಸಿ ಹೆಂಡತಿ ಮಕ್ಕಳನ್ನು ತೊರೆದು ಕೊನೆಗೆ ಸತ್ಯವನ್ನು ಗೆದ್ದುಕೊಟ್ಟ ಶನಿದೇವ. ಇನ್ನು ರಾಜವಿಕ್ರಮಾದಿತ್ಯ ಶನಿಯನ್ನು ತುಚ್ಛ ಮಾತುಗಳಿಂದ ದೂಷಿಸಿ ಅನಂತ ಕಷ್ಟಗಳನ್ನು ಅನುಭವಿಸಿ ನಂತರ ಶನಿಶ್ಚರನ ಪರಮಭಕ್ತನೆನಿಸಿಕೊಂಡ. ಹೀಗೆ ಶನಿದೇವ ಯಾರನ್ನೂ ಬಿಟ್ಟಿಲ್ಲ. ಮನೆಯ ಹಿರಿಯರನ್ನು ತಾತ್ಸಾರ ಮಾಡುವುದು ಎಲ್ಲ ಪುಣ್ಯಗಳನ್ನು ಕೊಂದು ಹಾಕುತ್ತದೆ, ಏಕೆಂದರೆ ಮನೆಯ ಹಿರಿಯರ ಪ್ರತೀಕವೇ ಶನಿದೇವ. ಶನಿಗ್ರಹವು ಪ್ರತಿಯೊಬ್ಬ ಜೀವಿಯ ಜೀವನದಲ್ಲೂ 3 ಬಾರಿ ಪ್ರವೇಶ ಮಾಡುತ್ತಾನೆ. ಅದೇ 7.5, 7.5 ವರ್ಷದ ಶನಿ ಕಾಟ. ಅಂದರೆ ನಮ್ಮ ಜನ್ಮರಾಶಿಯ ಹಿಂದಿನ ಮನೆಯಲ್ಲಿ 2.5 ವರ್ಷ, ಜನ್ಮರಾಶಿಯಲ್ಲಿ 2.5 ವರ್ಷ, ಜನ್ಮರಾಶಿಯ ಎರಡನೆಯ ಮನೆಯಲ್ಲಿ 2.5 ವರ್ಷ, 7.5 ವರ್ಷದ ಶನಿ ಸಂಚಾರದ ಕಾಲವನ್ನು 7.5 ಎನ್ನುತ್ತಾರೆ. ಹೀಗೆ 3 ಬಾರಿ ಜೀವನದಲ್ಲಿ ಪ್ರವೇಶ ಮಾಡುತ್ತಾನೆ. ಮೊದಲ ಸಲ ವಿಪರೀತ ಕಷ್ಟಗಳ ಸುರಿಮಳೆ ಸುರಿದು ಎರಡನೇ ಸಲ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗುವಂತೆ ಮಾಡಿ 3ನೇ ಬಾರಿಗೆ ಧನ ನಷ್ಟ, ಮಾನ ನಷ್ಟ ಮತ್ತು ಮೃತ್ಯುವಿಗೆ ಸಮನಾದ ತೊಂದರೆಗಳನ್ನು ನೀಡುತ್ತಾನೆ. 7.5 ಜೊತೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಹಾಗೆಯೇ ಪಂಚಮ ಶನಿ ಎಂದು ಕೂಡ ವಿವಿಧ ಹಂತಗಳಲ್ಲಿ ರಾಶಿ ಕುಂಡಲಿಯಲ್ಲಿ ಪ್ರವೇಶ ತೆಗೆದುಕೊಳ್ಳುತ್ತಾನೆ. ಇನ್ನು ವೈಜ್ಞಾನಿಕವಾಗಿ ಶನಿಗ್ರಹವನ್ನು ನೋಡುವುದಾದರೆ, ಶನಿಗ್ರಹವು ಬಹುಪಾಲು ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟ ಅನಿಲದಿಂದ ಕೂಡಿದ ದೈತ್ಯ ಗ್ರಹವಾಗಿದೆ. 760 ಭೂಮಿಗಳಿಗಿಂತ ಹೆಚ್ಚಾಗಿರುತ್ತದೆ ಮತ್ತು ಸೌರವ್ಯೂಹದಲ್ಲಿ 2ನೇ ಅತ್ಯಂತ ಬೃಹತ್ ಗ್ರಹವಾಗಿದೆ. ಇದು ಭೂಮಿಯ ದ್ರವ್ಯರಾಶಿಯ ಸುಮಾರು 95% ಹೆಚ್ಚು. ಶನಿಯ ಸುತ್ತಲೂ ಇರುವ ಉಂಗುರಗಳು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಸಾಂದ್ರತೆಯಾಗಿದೆ, ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಶನಿಗ್ರಹವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ದೊಡ್ಡ ತೊಟ್ಟಿಯಿದ್ದರೆ ಶನಿಗ್ರಹವು ಅದರಲ್ಲಿ ತೇಲುತ್ತಿತ್ತು. ಸೌರವ್ಯೂಹದ ಗ್ರಹವಾದ ಶನಿಯು ಇತರೆ ಗ್ರಹಗಳಿಗಿಂತ ವಿಭಿನ್ನ ವಾತಾವರಣವನ್ನು ಹೊಂದಿದೆ. ಖಗೋಳಶಾಸ್ತ್ರದ ಪ್ರಕಾರ ಶನಿಯು ಒಂದು ಗ್ರಹ. ಶನಿಯನ್ನು ಸೂರ್ಯನಿಂದ 6ನೇ ಗ್ರಹವೆಂದು ಪರಿಗಣಿಸಲಾಗಿದೆ ಮತ್ತು ಸೌರವ್ಯೂಹದಲ್ಲಿ ಗುರುವಿನ ನಂತರ 2ನೇ ಅತಿದೊಡ್ಡ ಸ್ಥಾನ ಪಡೆದ ಗ್ರಹವಾಗಿದೆ. ಖಗೋಳಶಾಸ್ತ್ರಗಳ ಪ್ರಕಾರ ಇದು ಅತ್ಯಂತ ಹೊರಗಿರುವ ಗ್ರಹವಾಗಿದೆ. 3 ಹಳದಿ ಉಂಗುರಗಳೊಂದಿಗೆ ನೀಲಿ ಚೆಂಡಿನಂತೆ ಕಾಣುತ್ತದೆ. ಇದು 9 ಚಂದ್ರರನ್ನು ಹೊಂದಿದೆ. ಸೂರ್ಯನ ಸುತ್ತಲೂ ಸರಾಸರಿ 29.5 ವರ್ಷಗಳು ಬೇಕಾಗುತ್ತದೆ. ಇನ್ನು ಖಗೋಳ ಅಧ್ಯಯನದಲ್ಲಿ ಸರಿತಪ್ಪುಗಳನ್ನು ತಿದ್ದುತ್ತಾ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸುತ್ತಿರುವ ಅಹೋರಾತ್ರನಿಗೆ ಶಿರಸ ಮನಸ ನಮಸ್ಕಾರಗಳು. ಧನ್ಯವಾದ ಶೃಂಗಪ್ರಿಯಾ.